ಸಮಾಧಾನದಿಂದ ಕೇಳಿದ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ರಾಟ್ ಸಿಚುವೇಶನ್ ಬಗ್ಗೆ ಎಲ್ಲ ನೋಡೋಣ. ಈಗೆಲ್ಲ ಹೇಳಿದ್ದೀವಿ, ಇವತ್ತು 23 ಅಲ್ಲ 22 ಅಲ್ಲ ಇವತ್ತು, ನಾಳೆ ಮೀಟಿಂಗ್ ಮಾಡ್ತಾರೆ, ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗೋದು? ಕನ್ವಿನ್ಸ್ ಅಂತ ಹೇಳಿದ್ರ ಹೇಳೋಕ್ಕಾಗತ್ತೆ? ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳೋಕ್ಕಾಗತ್ತೆ. ನಾವು ಹೇಳಿದ್ದೀವಿ, ಅವರು ಕೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ, ಜೊತೆಗೆ ಅಮಿತ್ ಶಾನೂ ಭೇಟಿ ಮಾಡಿದ್ದೀನಿ. ಬಿಕಾಸ್ ಅಮಿತ್ ಶಾ ಇಸ್ ದಿ ಚೇರ್ಮನ್ ಆಫ್ ದಿ ಹೈ ಲೆವೆಲ್ ಕಮಿಟಿ, ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು, ಅದು ಹೇಳಿದ್ದೀನಿ. ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ. ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅಪ್ಪರ್ ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ. ಆಮೇಲೆ ನಾವು ಬರಗಾಲ ಇರೋದ್ರಿಂದ ಈಗ 100 ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ, ಕೂಲಿ ಕೊಡ್ತೀವಲ್ಲ, ಕೆಲಸ ಕೊಡ್ತೀವಲ್ಲ, ಅದು 150 ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ. ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ. ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ, ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ. ಮಾತಾಡ್ತೀನಿ ಅಂತ ಹೇಳಿದ್ರು. ಏರ್ ಇಸ್ ಡೆಮಾಕ್ರಸಿ? ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ? ನಿಮ್ದೇ ಲೋಟೋನ್ ಇದೆ. ಹೌದಾ? ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಕೇಳಬೇಕು, ಕೇಳದೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು, ಅಸೆಂಬ್ಲಿಗೆ ಇರ್ಬೋದು, ಅದು ಕಳಿಸಿದ ಮೇಲೆ ಅದನ್ನು ಕಸ್ಕೊಳ್ತಕ್ಕಂಥ ಅಧಿಕಾರ ಸ್ಪೀಕರ್ಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು, ಲೋಕಸಭಾ ಸದಸ್ಯರನ್ನು ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ, ಇದೇ ಮೊದಲು. ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ, ಮರ್ಡರ್ ಆಫ್ ಡೆಮಾಕ್ರಸಿ. ಅಕಾರ್ಡಿಂಗ್ ಟು ದೆಮ್ ದೇರ್ ಇಸ್ ನೋ ಡೆಮಾಕ್ರಸಿ ಇನ್ ದಿ ಕಂಟ್ರಿ. They are not respecting the sentiments of the people. ಹೌದು, ಸರ್ವಾಧಿಕಾರಿ ಧೋರಣೆ. ಈಗ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ. ಸಿ, ಇದೇನಂತ ತೋರಿಸುತ್ತೆ, ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಜನ ತೀರ್ಮಾನ ಮಾಡ್ತಾರೆ. ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ. ಏನು ಕೋವಿಡ್ ಮೈಸೂರಿನಲ್ಲಿ 6 ಜನರಿಗೆ ಇವತ್ತಿನವರೆಗೆ ರಿಪೋರ್ಟ್ ಆಗಿದೆ. ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು, ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥವ್ರು, ಕಿಡ್ನಿ ಪ್ರಾಬ್ಲಮು, ಹಾರ್ಟ್ ಪ್ರಾಬ್ಲಮು, ಲಂಗ್ ಪ್ರಾಬ್ಲಮು, ಡಯಾಬಿಟಿಕ್ ಇರ್ತಕ್ಕಂಥವ್ರು, ಈ ಥರದವರು. ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿ
ಈಗ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು, ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಎಲ್ಲಿ ಜನಸಂದಣಿ ಇದೆ, ಜನಸಂಪರ್ಕ ಜಾಸ್ತಿ ಮಾಡ್ತಾರೆ, ಅವರು ಮಾಸ್ಕ್ ಹಾಕಬೇಕು ಅಂತ ಹೇಳಿ. ಸರ್, ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪಿ ಎಂ ಮಾಡುವಂತಹ ಪ್ರಸ್ತಾಪ ಮಾಡಿದ್ದಾರೆ, ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನೂ ಇಲ್ಲ. ಇಂಡಿಯಾದವ್ರು ಯಾರನ್ನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ. ಇನ್ನು ಚುನಾವಣೆನೇ ಆಗಿಲ್ವಲ್ಲ. ನಮ್ಮ ಕರ್ನಾಟಕದವರ ಖರ್ಗೆ ಅವರು, ನಿಮ್ಮ ಅಭಿಪ್ರಾಯ? ಈಗ ಇನ್ನೂ ತೀರ್ಮಾನ ಆಗಿಲ್ಲರಿ, ಅದು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು. ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ಎಸ್ ಸಜೆಸ್ಟೆಡ್ ಇಟ್. ಏನು ನರೇಂದ್ರ ಮೋದಿ ಅವ್ರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿಯವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ಹೇಗೆ ತಿರುಗಾಡ್ತಾರೆ? ಏನ ಹೇಳ್ತಾರೆ ಬಿಜೆಪಿ?